हाय फ्रेंड्स, वेलकम बैक टू दि चैनल टेक्निकल एडिट्स। इवत वीडियो लव स्टेटस व्हाट्सएप स्टेटस रीतु क्रिएट मोदी सो वीडियोन मध्यदे स्किप कोने वर्गू नोडी आमेले अद सरी इल्ल इद सरी इल्ल अंत कुडिदु कूगाडबारदु आयता। डिस्क्रिप्शन अल्ली शेक बीट मत्ते बीट मार्क ना लिंक ना कोट्टिर्तीनि, अलर्ट मोशन गे इंपोर्ट माड्कोळ्ळि। नानु यूज माडिरोम मटेरियल्स आगलि फोटो आगलि टेम्प्लेट आगलि ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ। ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿನಿ, ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ। ಶುರು ಮಾಡೋದಕ್ಕಿಂತ ಮುಂಚೆ ಪ್ರಿವ್ಯೂ ವಿಡಿಯೋನ ನೋಡ್ಕೊಂಬನ್ನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋ ಮುಖಾಂತರ ನಾವು ಮಾಡೋ ವಿಡಿಯೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ಬೋದು। ಮೊದಲು ಅಲರ್ಟ್ ಮೆಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ। ನಿಮಗೆ ಅಲರ್ಟ್ ಮೆಷನ್ ಆ್ಯಪ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ। ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಈ ರೀತಿಯಾಗಿ ಒಂದು ಎರಡು ಪ್ರಿಸೆಟ್ಸ್ಗಳನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ। ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಸಿಗ್ತವೆ ಅಂತ ಹೇಳ್ಬೋದು। ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ। ಓಪನ್ ಮಾಡ್ಕೊಂಡಾದಮೇಲೆ ನಾನು ಈ ರೀತಿ ಒಂದು ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು 8.15 ಒಂದು ಲಿರಿಕ್ಸ್ನ ಆ್ಯಡ್ ಮಾಡಿಬಿಟ್ಟು ಸಾಂಗ್ನ ಕೊಟ್ಟಿರ್ತೀನಿ। ಅದರ ನಂತರ ಒಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ। ನಾನು ಇಲ್ಲಿ ಡೆಮೋಕ್ಕೋಸ್ಕರ ನಿಮಗೆ ಫೋಟೋನ ನಿಮಗೆ ಮೊದಲು ನಾನು ವಿಡಿಯೋ ಫೋಟೋನ ಯಾವ ರೀತಿ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ। ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ, ಈಗ ನಿಮಗೆ ಯಾವ ಬೇಕೋ ಒಂದು ಫೋಟೋನ ಕ್ಲಿಕ್ನ ಮಾಡ್ಕೊಳ್ಳಿ। ಆದಮೇಲೆ 3D ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಫಿಲ್ ಕಾಂಪಸೇಷನ್ ಏರಿಯಾ ಅಂತ ಕೊಡಿ। ಇದಾದಮೇಲೆ ಜೂಮ್ನ ಮಾಡ್ಕೊಳ್ಳಿ, ಈ ರೀತಿಯಾಗಿ ಒಂದು ಫೋಟೋನ ಸೆಟ್ ಮಾಡ್ಕೊಳ್ಳಿ। ಇದಾದಮೇಲೆ ಫೋಟೋ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟ್ ಬೀಟ್ ಮಾರ್ಕ್ ಬೋರ್ಡ್ಗೂ ಇಟ್ಕೊಂಬಿಟ್ಟು ಈ ಒಂದು ಫೋಟೋನ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ। ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಎಲ್ಲ ಫೋಟೋಗಳನ್ನ, 3 ಫೋಟೋಗಳು ಈ ಒಂದು ವಿಡಿಯೋದಲ್ಲಿ ಕುಂದಿರ್ತವೆ। 24.2 ಈ ಒಂದು ಫೋಟೋಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳಿ। ಇದಾದಮೇಲೆ ಬ್ಯಾಕ್ಗೆ ಬನ್ನಿ, ಸೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಎಡಿಟ್ಸ್ ಅಂತ ಇದೆಯಲ್ಲ, ಈ ರೀತಿಯ ಒಂದು ಫೋಟೋನ ಕೊಟ್ಬಿಟ್ಟು ಎಫೆಕ್ಟ್ನ ಇದಕ್ಕೆ ಹಾಕ್ಬಿಟ್ಟು ಪ್ರಿಸೆಟ್ಸ್ನ ಕೊಟ್ಟಿರ್ತೀನಿ। ಫೋಟೋ ಮೇಲೆ ಕ್ಲಿಕ್ನ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, 3D ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ಕಾಪಿ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ। ಇದಾದ ನಂತರ ನೀವು ಫೋಟೋನ ಆ್ಯಡ್ ಮಾಡಿರ್ತೀವಲ್ಲ ಆ ಫೋಟೋಗಳಿಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡೋದಾಗುತ್ತೆ। ಫೋಟೋ ಮೇಲೆ ಕ್ಲಿಕ್ನ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, 3D ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ। ಈ ರೀತಿಯಾಗಿ ಒಂದು ಕಲರ್ ಗ್ರೈಂಡಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು। ನೋಡ್ತಾ ಇರ್ಬೋದು 3 ಫೋಟೋಗಳಿಗೆ ಈ ರೀತಿಯಾಗಿ ಒಂದು ಕೊಟ್ಕೊಂಡ್ಬಿಟ್ಟು, ಮೊದಲನೇ ಫೋಟೋ 8.15 ಸೆಕೆಂಡ್ವರೆಗೂ ಇಟ್ಕೊಂಡ್ಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕಾಗುತ್ತೆ। ನಾನು ಒಂದು ಟೆಂಪ್ಲೇಟ್ ಲಿಂಕ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಒಂದು ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ಳಿ। ಇದಾದಮೇಲೆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ, ಟೆಂಪ್ಲೇಟ್ ಮೇಲೆ ಬ್ಯಾಂಡ್ ಆ್ಯಂಡ್ ಆಪೋಸಿಟಿ ಮೇಲೆ ಕ್ಲಿಕ್ನ ಮಾಡಿ, ಲೈಟಿಂಗ್ ಮೇಲೆ ಕ್ಲಿಕ್ನ ಮಾಡಿ, ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಅಂತ ಈ ರೀತಿಯಾಗಿ ಒಂದು ಟೆಂಪ್ಲೇಟ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ। ಇದಾದ ನಂತರ ಈ ಒಂದು ಟೆಂಪ್ಲೇಟ್ ಎಲ್ಲಿದೆ ಇಲ್ಲಿ ನೋಡ್ಕೊಳ್ಳಿ, ಇದ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಇದಾದಮೇಲೆ ಇಲ್ಲಿ ಒಂದು ಲೇಯರ್ ಮೇಲೆ ಪ್ಲಸ್ ಸೆಕೆಂಡ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ, ಕಾಪಿ ಲೇಯರ್ ಅಂತ ಕೊಡಿ। ಇದಾದ ನಂತರ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಇಟ್ಕೊಳ್ಳಿ। ಇದಾದಮೇಲೆ ಇಲ್ಲಿ ಮತ್ತೆ 2 ಲೇಯರ್ ಇದೆಯಲ್ಲ, ಅದ್ರ ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ನ ಮಾಡಿ, ಪೇಸ್ಟ್ ಲೇಯರ್ ಅಂತ ಕೊಡಿ। ಇದಾದಮೇಲೆ ಮತ್ತೆ ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಇಟ್ಕೊಳ್ಳಿ, ಪ್ಲಸ್ ಒತ್ತಿ ಪೇಸ್ಟ್ ಲೇಯರ್ ಅಂತ ಕೊಡಿ। ಈ ರೀತಿಯಾಗಿ ನೀವು ಒಂದು ವಾಟ್ಸಪ್ ಸ್ಟೇಟಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಎಕ್ಸ್ಪೋರ್ಟ್ ಮಾಡೋಣ। ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ।
ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಏನೇನು ಮಾಡಬೇಕು ಅಂತ ಹೊಸ ಐಡಿಯಾಗಳು ಏನಾದರೂ ಇದ್ದರೆ ಈಗಲೇ ಒದರ್ಬಿಡಿ.